ಇಂಡಸ್ಟ್ರೀಲ್ ಅರ್ಪಿಸುವ ಫೇಸ್ ಟು ಫೇಸ್ ನಮ್ಮಿಂದ ನೇರ ಪ್ರಶ್ನೆಗಳು ನಾಯಕರ ನೇರ ಉತ್ತರ ಇದೇ ಫೇಸ್ ಟು ಫೇಸ್ ಇವತ್ತಿನ ಫೇಸ್ ಟು ಫೇಸ್ನಲ್ಲಿ ನಮ್ಮ ಜೊತೆಗೆದರೆ ಕನ್ನಡದ ಹೆಮ್ಮೆಯ ಪುತ್ರ ಹುಟ್ಟು ಹೋರಾಟಗಾರ ವಾಟಾಳ್ ನಾಗರಾಜ್ ವಾಟಾಳ್ಜಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ನನ್ನ ಪ್ರಶ್ನೆ ವಾಟಾಳ್ ನಾಗರಾಜ್ ಅವರಿಗೆ ವಾಟಾಳ್ ನಾಗರಾಜ್ ಈಗ ಏನ್ ಮಾಡ್ತಾ ಇದ್ದಾರೆ ವಾಟಾಳ್ ನಾಗರಾಜ್ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮ ಪ್ರಶ್ನೆ ಕೇಳ್ತಾ ಇರೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಈಗ ನಾನು ಏನೇನ್ ಮಾಡ್ತಾ ಇದ್ದೀನಿ ಅಂತ ದಿನಾ ಎಲ್ಲರಿಗೂ ಗೊತ್ತಿದೆ ಪ್ರತಿ ದಿನ ವಾಟಾಳ್ ನಾಗರಾಜ್ ಪ್ರತಿದಿನ ಸುದ್ದಿಲಿದ್ದಾರೆ ನಿಮ್ಮ ವಿಚಾರದಲ್ಲಿ ವಿಚಾರದಲ್ಲಿದ್ದಾರೆ ಪ್ರತಿನಿತ್ಯ ಚಳವಳಿ ಮಾಡ್ತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗೆ ಹೋರಾಟ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನನ್ನು ನೀವು ಕೇಳೋದ್ ಪ್ರಶ್ನೆ ಇದೆಯಲ್ಲ ಇದೇ ಒಂದು ಅಗಾಧವಾದಂತ ಚಿಂತನೆ ಮಾಸ್ಟರ್ ಹಿರಣ್ಯ ತಮ್ಮ ನಾಟಕಗಳಲ್ಲಿ ಮಾತಾಡ್ತಾರೆ ಅದು ಚಳವಳಿ ಅಲ್ಲ ಅದು ಚಳಿ ಚಳಿ ಅಂತ ಹಂಗೆ ಹಂಗೆ ಟಿಕೆಟ್ ತಗೊಂಡ್ ಮಾತಾಡ್ತಾರೆ ನಾನು ಟಿಕೆಟ್ ಇಲ್ಲದೆ ಮಾತಾಡ್ತೀನಿ ಅಂತ ಹೇಳಕ್ ಅದನ್ನ ನಮ್ಗೆ ಚಳಿ ಚಳಿ ಅಲ್ಲ ವಾಟಾಳ್ ನಾಗರಾಜ್ ಮಾಡಿರ್ತಕ್ಕಂಥ ಒಂದೊಂದು ಚಳಿ ವಳಿಯು ಇತಿಹಾಸ ಪ್ರಸಿದ್ಧವಾದ್ದು ಇತಿಹಾಸ ಐತಿಹಾಸಿಕವಾದಂತ ಪ್ರಸಿದ್ಧವಾದ್ದು ಇಡೀ ಇಡೀ ಇತಿಹಾಸದಲ್ಲಿ ನಾನು ಹಾಗಾದ್ರೆ ಅರವತ್ತ ಎರಡರಿಂದ ಅರವತ್ತೆರಡರಿಂದ ನಡೆಸಿದ ಹೋರಾಟಗಳು ಏನೆಲ್ಲ ಹೋರಾಟ ನಡೆಸಿದೀವಿ ಮಾಸ್ಟರ್ ಹಿರಣ್ಯ ಅವರು ನಾಟಕದ ಕಂಪನಿಯಲ್ಲಿ ಇತ್ತು ಎಲ್ಲಿ ಸುಭಾಷ್ ಅಲ್ಲಿ ಅವ್ರದೇ ಒಂದ್ ಕಂಪನಿ ಇತ್ತು ನಾನ್ ನೋಡಿದ್ದೆ ಮಾಸ್ಟರ್ ಹಿರಣ್ಯ ಬೇಕಾದವರು ಪರಿಚಯ ಅವರು ಟಿಕೆಟ್ ತಗೊಂಡು ಭಾಷಣ ಮಾಡ್ತಾರೆ ಮಾಸ್ಟರ್ ಹೋರಾಟ ಮಾಸ್ಟರ್ ಟಿಕೆಟ್ ತಗೊಂಡು ನಾಟಕ ಆಡ್ತಾರೆ ವಾಟಾಳ್ ನಾಗರಾಜ್ ಅವರು ಟಿಕೆಟ್ ತಗೊಳ್ಳೋ ತನಕ ಹೋರಾಟ ಮಾಡ್ತಾರೆ ಹೋರಾಟ ಟಿಕೆಟ್ ಇಲ್ಲೇ ನಾವೇನು ದುಡ್ಡು ಹಾಕಿ ಹೋರಾಟ ಮಾಡಬೇಕಲ್ಲ ಟಿಕೆಟ್ ತನಕ ಅಂದ್ರೆ ದುಡ್ಡು ತಗೊಂಡೇನು ಹೋರಾಟ ಮಾಡ್ಬೇಕಲ್ಲ ಅಂದ್ರೆ ಅದರ್ಥ ಅರ್ಥ ದೇಹ ತನಕ ಹೋರಾಟ ಅಂತ ನಾನು ಹೇಳಿದ್ದೆ ಹೋರಾಟದ ಬಗ್ಗೆ ಅದೇ ಒಂದು ಚಿಂತನೆ ಹಗಲು ರಾತ್ರಿ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ವಟಾಳ್ ಆಗ್ರಂತ ಹೋರಾಟಗಾರ ಮತ್ತೊಬ್ಬ ಹುಟ್ಟೋದಕ್ ಸಾಧ್ಯ ಇಲ್ಲ ಯಾರು ಒಪ್ತಿರೋ ಬಿಡ್ತಿರೋ ಪ್ರಶ್ನೆ ಬೇರೆ ಐತಿಹಾಸಿಕವಾದ ನನಗೆಂದ್ರೆ ನಾನು ಎಂದೋ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ಎಂದೋ ಮಂತ್ರಿ ಆಗ್ಬೋದಾಗಿತ್ತು ಏನ್ ಬೇಕಾದ್ರೆ ಆಗ್ಬೋದಾಗಿತ್ತಲ್ಲ ಹೆಂಗ್ ಆಗ್ತೀರಿ ಬೇರೆ ಪಕ್ಷ ಸೇರಿದ್ರೆ ಏನಾಗ್ತಿದೆ ಅರವತ್ತೇಳಜಲಿಂಗಪ್ಪನವರು ಮುಖ್ಯಮಂತ್ರಿ ಎಂತ ಭ್ರಮೆ ಎಂಥವ್ರು ಮುಖ್ಯಮಂತ್ರಿ ಆಗಿದ್ದಾರೆ ಭ್ರಮೆ ಅಂತ ಅಲ್ಲಿ ಯಾವ ಭ್ರಮೆ ಅರವತ್ತೇಳರಲ್ಲಿ ನಿಜಲಿಂಗಪ್ಪನವರು ನಾನು ಮಂತ್ರಿ ಮಾಡ್ತೀನಿ ಅಂತ ಕರೆದಾಗ ನಾನು ಹೋಗಿದ್ರೆ ಅವತ್ತಿಂದ ಅಲ್ಲೇ ಇದ್ದಿದ್ರೆ ಇಷ್ಟೊತ್ತು ಎರಡ್ ಸಾವಿರ ಮುಖ್ಯಮಂತ್ರಿ ಆಗ್ತಿದ್ದೆ ಕನ್ನಡ ಕರ್ನಾಟಕ ಹೋರಾಟ ಮಾಡಿಕೊಂಡು ಕುಳಿತಿದ್ದೇವೆ ಭ್ರಮೆ ಅಂತದ್ದು ಮುಖ್ಯಮಂತ್ರಿ ಆಗಿರೋದು ಮಾಜಿ ಮುಖ್ಯಮಂತ್ರಿ ನೀವು ನೋಡಬೇಕಾಗಿತ್ತು ಇವಾಗ ಎಂತ ಭ್ರಮೆ ಎಲ್ಲಿದೆ ಭ್ರಮೆ ಯಾವುದಕ್ಕೋಸ್ಕರ ಭ್ರಮೆ ಇರುತ್ತದೆ ಈಗ ಈಗ ಹಾಗಾದ್ರೆ ವಾಟಾಳ್ ನಾಗರಾಜ್ ಎಲ್ಲಿಗೆ ಬಂದು ನಿಂತಿದ್ದಾರೆ ಎಲ್ಲೂ ಬಂದು ನಿಂತಿದ್ದಾರೆ ನಿಮ್ಮ ಸ್ಟುಡಿಯೋಲ್ ಬಂದಿದ್ದಾರೆ ನಿಮ್ ಅಲ್ಲಿ ಎಲ್ಲಿ ಬಂದಿಲ್ಲ ಅಣ್ಣ ಓಕೆ ನನ್ನ ಪ್ರಶ್ನೆ ವಾಟಾಳ್ ನಾಗರಾಜ್ ಅವರಿಗೆ ಬರೀ ನಿಮ್ಮ ಹೋರಾಟ ಹಾರಾಟಗಳಿಂದ ಕನ್ನಡ ಉಳಿಯುತ್ತೆ ಸರ್ ಹೋರಾಟನು ಮಾಡದೇ ಇದ್ರೆ ಏನಾಗುತ್ತೆ ಅವಾಗ ಕನ್ನಡ ಒಳಗಡೆ ಕೂತಿರ್ತಾ ಹೋರಾಟ ಮಾಡದೇ ಇದ್ರೆ ಹೋರಾಟ ಬೇಕೇ ಬೇಕು ಹೋರಾಟ ಮಾಡಲೇಬೇಕು ಕನ್ನಡ ಉಳಿಸದೆ ಬಿಡುತ್ತೆ ಅನ್ನೋ ಪ್ರಶ್ನೆ ಇಲ್ಲ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಕನ್ನಡಕ್ಕಾಗಿ ರಾಜ್ಯದ ಅಭ್ಯುದಯಕ್ಕಾಗಿ ಸಾಹಿತಿಗಳು ಬೀದಿಗೆ ಬರಲಿಲ್ಲ ಸಾಹಿತ್ಯ ಪತ್ ಬೀದಿಗೆ ಬರಲಿಲ್ಲ ಯಾರು ಬೀದಿಗೆ ಬರದೇ ಆದಾಗ ಕನ್ನಡಪರ ಸಂಘಟನೆಗಳು ಹಗಲು ರಾತ್ರಿ ಹೋರಾಟ ಮಾಡಿದೆ ಅದರಲ್ಲೂ ನನ್ನ ಹೋರಾಟ ಐತಿಹಾಸಿಕ ಪ್ರಸಾದ ಹೋರಾಟ ಎಷ್ಟು ಸಾರಿ ಬಂಧನ ಎಷ್ಟು ಸಾರಿ ಲಾಕ್ ಇದರಿಂದ ಏನು ಕನ್ನಡ ಉದ್ದಾರ ಆಗತ್ತೆ ಅಂದ್ರೆ ಮತ್ತೆ ಉದ್ದಾರ ಆಗುದಿಲ್ಲ ಇನ್ನೇನಾಗತ್ತೆ ಕನ್ನಡದ ಬಗ್ಗೆ ನಿತ್ಯ ನಿರಂತರವಾಗಿ ಪ್ರಚಾರ ನಡೀತಾ ಇರತಕ್ಕಂಥದ್ದು ಹೋರಾಟ ಮಾಡತಕ್ಕಂಥದ್ದು ಜನಮನದಲ್ಲಿ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಿದವರು ವಾಟಾಳ್ ನಾಗರಾಜ್ ಕನ್ನಡದ ಬಗ್ಗೆ ಎಚ್ಚರ ತಂದವರು ವಾಟಾಳ್ ನಾಗರಾಜ್ ಕನ್ನಡದ ಬಗ್ಗೆ ಅಭಿಮಾನ ತಂದವರು ವಾಟಾಳ್ ನಾಗರಾಜ್ ಎಸ್ ಈಗ ಮಹಿಷಿ ವರದಿಯ ಬಗ್ಗೆ ವಾಟಾಳ್ ನಾಗರಾಜ್ ಅವರು ಪದೇ ಪದೇ ಹೇಳ್ತಾರೆ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕು ವಾಟಾಳ್ ನಾಗರಾಜ್ ಅವರದು ವಾಟಾಳ್ ನಾಗರಾಜ ಪ್ರತಿಭಟನೆ ಹೆಂಗೆ ಮಹಿಷಿ ವರದಿ ಜಾರಿ ಬರಲಿ ಅಂತ ಒಂದಿಷ್ಟು ಮಹಿಷೆಗಳನ್ನು ಕಟ್ಕೊಂಡು ಹೋಗಿ ಒಂದಿಷ್ಟು ಎಮ್ಮೆಗಳನ್ನ ಕಟ್ಕೊಂಡೋಗಿ ಹೋರಾಟ ಕತ್ತೆಗಳನ್ನ ಹೋಗಿ ಹೋರಾಟ ನಾಯಿಗಳನ್ನ ಹೋಗಿ ಹೋರಾಟ ಆಗತ್ತಾ ಛೇ 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 ಒಂದು ನಾವು ಹೊರಗಡೆ ಎತ್ತೇವೆ ಹೊರಗಡೆ ಇರುವಾಗ ನಾಯಿಗಳಾಗಲಿ ಕತ್ತೆಗಳಾಗಲಿ ಎಮ್ಮೆಗಳಾಗಲಿ ಇವು ಮನುಷ್ಯರಿಗಿಂತಲೂ ಪ್ರಾಮಾಣಿಕವಾದಂಥ ಪ್ರಾಣಿಗಳು ಮನುಷ್ಯರನ್ನು ಮೆರವಣಿಗೆ ಮಾಡಿದ್ದೇವೆ ಇದನ್ನು ಪ್ರಾಮಾಣಿಕವಾದಂಥ ಒಂದು ವ್ಯವಸ್ಥೆ ಮತ್ತು ಈ ರೀತಿ ಪ್ರಾಣಿಗಳ ಪರಿಚಯ ಮಾಡ್ತಕ್ಕಂಥದ್ದು ಪ್ರಾಣಿಗಳ ಮೆರವಣಿಗೆ ಮಾಡ್ತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಹೊಸ ಚಿಂತನೆ ಒಂದು ವಿವೇಚನೆ ವಿನೂತನ ಚಳವಳಿ ಇದಕ್ಕೊಂದು ದಾರಿ ಇದೇನು ಇವತ್ತೇ ಮಾಡಲಿಲ್ಲ ನಿಮ್ಗೆ ಹೇಳೋದಾದ್ರೆ ನಲವತ್ತೈದು ವರ್ಷದ ಹಿಂದೆ ಐವತ್ತು ಹಿಂದೆ ಬೆಂಗಳೂರಿನ ಕಾರ್ಪೊರೇಟರ್ ಆಗಿದ್ದಾಗ ನಾನು ಇಡೀ ನಮ್ಮ ಕ್ಷೇತ್ರದಲ್ಲಿ ಎಮ್ಮೆಗಳನ್ನು ಕಟ್ಟತಕ್ಕಂಥವ್ರು ಭೂಸಾ ಇಲ್ಲ ಅಂತ ಬಂದ್ರು ಅವತ್ತೇನಂದು ವಿನೂತನವಾದ ಚಳವಳಿ ಆರಂಭ ಆಯ್ತು ಭೂಸಾ ಇಲ್ಲ ಏನ್ ಮಾಡಬೇಕು ಎಮ್ಮೆಗಳ ಮೆರವಣಿಗೆ ಮಾಡಬೇಕು ವಿಧಾನಸೌಧಕ್ಕೆ ನಮಗ್ ಭೂಸ ಬೇಕು ಹೇಳಿ ಮೆರವಣಿಗೆ ಮಾಡಿದಂತ ಸಂದರ್ಭ ಅಂದಿನಿಂದ ಇಂದಿನವರೆಗೆ ನೂತನವಾಗಿ ವಿಶೇಷವಾಗಿ ಚಳವಳಿಯನ್ನು ಮಾಡ್ತಾ ಇದ್ದೇವೆ ಎಸ್ ಒಂದು ಮಾತು ಮಾತ್ರ ನಿಜ ಹೊರಟಾಳ ನಾಗರಾಜ್ ಅವರೇ ಒಂದು ಚಳವಳಿ ಏನಿದೆಯಲ್ಲ ಹೋರಾಟ ಅನ್ನುವಂಥದ್ದು ಇದೆಯಲ್ಲ ಅದನ್ನು ನೀವು ಚಾಲನೆಯಲ್ಲಿ ಇಟ್ಟೇ ಇಟ್ಟೀರಿ ಸಂಡಿದವನು ಅದನ್ನು ನಾನು ಒಪ್ಕೊಳ್ತೀನಿ ನಾನು ಆದ್ರೆ ಮಾಡುವಂತ ವಿಧಾನ ಎಂಥದ್ದು ಬರೀ ಸ್ವಾಮಿ ನಾನು ಹೇಳ್ತಿರೋದು ನೀವು ಮೆಜೆಸ್ಟಿಕ್ಕಿಗೆ ಹೋಗಿ ತೆಂಗಿನಕಾಯಿ ಮಾರದ್ರೆ ಇನ್ಯಾರಿಗೋ ಯಾರಿಗೋ ಒಂದಿಷ್ಟು ರೊಟ್ಟಿ ಕೊಟ್ರೆ ಯಾವುದೋ ಒಂದು ಕಡಲೆಪುರಿ ಹೆಂಚಿಬಿಟ್ರೆ ಒಂದಿಷ್ಟು ಎಮ್ಮೆಗಳನ್ನ ಕತ್ತೆಗಳನ್ನ ನಾಯಿಗಳನ್ನ ಎಲ್ಲ ಕರ್ಕೊಂಬಂದ್ಬಿಟ್ಟು ಪ್ರತಿಭಟನೆ ಮಾಡಿಸ್ಬಿಟ್ರೆ ಆ ಎಮ್ಮೆಗಳು ಬೈಕ್ ಅಥವಾ ವಾಟಾಳ್ ನಾಗರಾಜ್ ಅಯ್ಯೋ ಇಂತ ಟ್ರಾಫಿಕಲ್ಲಿ ಮನುಷ್ಯರು ಓಡಾಡಕ್ಕೆ ಆಗಲ್ಲ ವಾಟಾಳ್ ನಾಗರಾಜ್ ನಮ್ಮ ಯಾಕಪ್ಪ ಜೀವ ಕತ್ತೆಗಳು ನಾಯಿಗಳು ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದೆ ಅಂತ ಹೇಳಿದ್ರೆ ನಮ್ಮನ್ನು ಬೀದಿ ಕರ್ಕೊಂಡ್ಬಂದ್ರಲ್ಲ ನೀವು ಇವ್ರ ಯಾರದೋ ಜೊತೆಗೆ ಮನುಷ್ಯ ವ್ಯಕ್ತಿತ್ವದಲ್ಲಿರ್ತಕ್ಕಂಥ ನಾಯಿಗಳ ಮುಂದೆ ನಿಜವಾದ ನಾಯಿಗಳನ್ನು ಕರ್ಕೊಂಡಿದಿರಿ ನಿಜವಾದ ಕರ್ಕೊಂಡು ಕರ್ಕೊಂಡಿದಿರಿ ನಿಜವಾದ ಎಮ್ಮೆಗಳನ್ನು ಕರ್ಕೊಂಡಿದ್ರಿ ನಮ್ಮನ್ನು ಮೆರವಣಿಗೆ ಮಾಡಿಸಿದಿರಿ ಇದು ಐತಿಹಾಸಿಕವಾದ್ದು ಅಂತ ಅವು ನಿತ್ಯ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದೇವೆ ಪ್ರೀತಿ ಇದೆ ಅತ್ಯಂತ ವಿಶ್ವಾಸ ಇಟ್ಕೊಂಡಿದೆ ಸನ್ಮಾನ ಮಾಡಬೇಕು ಸನ್ಮಾನವನ್ನು ಮಾಡಿಲ್ಲ ಅಷ್ಟೇ ನಿಮಗೆ ಏನು ಸನ್ಮಾನ ಅವ್ರ ಮಾತು ಕತೆ ಬಂದಿದ್ರೆ ನೂರಾರು ಸನ್ಮಾನ ಮಾಡ್ತಾ ಇದ್ರು ಅವ್ರ ಮಾತಿಲ್ವೆ ಅವರು ಮೂಕ ಪ್ರಾಣಿಗಳು ಮೂಕ ಪ್ರಾಣಿಗಳಿಂದ ಸನ್ಮಾನ ನಿರೀಕ್ಷಣೆ ಮಾಡ್ತಕ್ಕಂಥದಲ್ಲ ಅದು ಮೂರ್ಖತನ ಮೂಕ ಮೂಕ ಪ್ರಾಣಿಗಳು ಪ್ರಾಣಿಗಳು ನಾವು ಕರೆದಾಗ ಬರ್ತವೆ ಕರೆದಾಗ ಹೋಗ್ತವೆ ಅಲ್ಲ ಮಾತೇ ಗೊತ್ತಿದ್ದಿದ್ರೆ ನಿಜಕ್ಕೂ ಅವು ಸನ್ಮಾನ ಮಾಡ್ಬಿಡ್ತಿದ್ವಿ ನಿಮಗೆ ಅಂತ ಅದನ್ನೇ ನಾನು ಹೇಳಿದೆ ಮಾತು ಗೊತ್ತಿದ್ರೆ ಮಾತು ಗೊತ್ತಿದ್ರೆ ಮನುಷ್ಯನ ತರ ಇದ್ದಿದ್ರೆ ನಡೆಯೋದು ಗೊತ್ತಿದ್ರೆ ಅವರು ಖಂಡಿತ ಈ ಮನುಷ್ಯರಿಗಿಂತ ನೂರು ಪಟ್ಟು ನನಗೆ ಸನ್ಮಾನ ಮಾಡ್ತಾರೆ ನಾಗರಾಜ್ ಅವ್ರೆ ಈಗ ನಾನು ಹೇಳಿದೆ ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ ನಿಮ್ಮ ಚಳವಳಿ ನಿಮ್ಮ ಹೋರಾಟಗಳಿಗೆ ಯಾರದೂ ಅಭ್ಯಂತರ ಇಲ್ಲ ಆದರೆ ನಿಮ್ಮ ಚಳವಳಿ ನಿಮ್ಮ ಹೋರಾಟಗಳು ಕನ್ನಡವನ್ನು ಉದ್ದಾರ ಮಾಡುವಂಥ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ನೆರವಾಗಿದೆ ಅನ್ನೋದು ಮಾತ್ರ ನನ್ನ ಪ್ರಶ್ನೆ ಇಡೀ ಸಮಗ್ರವಾದಂತ ಹೋರಾಟ ಬಹಳ ಪ್ರಾಮುಖ್ಯ ಹೋರಾಟ ಮಾಡುವಾಗ ಯಾರು ಉದ್ಧಾರ ಆಗುತ್ತೆ ಬಿಡ್ತಾರೆ ಐವತ್ತು ವರ್ಷಗಳ ಕಾಲ ಹಾಗಾಗಿ ನಾನು ಹೋಗ್ಬೋದಾಗಿತ್ತು ಬೇರೆ ಕಡೆ ಒಂದು ಮಂತ್ರಿ ಆಗ್ಬೋದಾಗಿತ್ತು ಬೇರೆ ಏನು ಪಿ ಆಗ್ಬೋದಾಗಿತ್ತು ಕನ್ನಡಕ್ಕಾಗಿ ಈ ರಾಜ್ಯ ಕನ್ಯವಾಗಿದೆ ನಾಡಿಗನ್ಯವಾಗಿದೆ ಅನ್ನೋ ಹೋರಾಟ ಹೋರಾಟವಿಲ್ಲದೆ ಚಳುವಳಿ ಇಲ್ಲದೆ ನಾವು ಕನ್ನಡವನ್ನ ಉಳಿಸ್ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಬೆಂಗಳೂರು ನಗರ ಏನಾಗಿದೆ ಕನ್ನಡಿಗರ ಕೈಲಿ ಉಳಿದಿಲ್ಲ ನೀವು ಗಂಭೀರವಾಗಿ ಕೂತ್ಕೊಂಡ್ರೆ ಏನಾಗುತ್ತೆ ಬೀದಿ ಬೀದಿಯಲ್ಲಿ ರಸ್ತೆ ರಸ್ತೆಯಲ್ಲಿ ಹೋರಾಟ ಅನಿವಾರ್ಯ ಅರವತ್ತೇಳರಲ್ಲಿ ಹೋರಾಟ ಮಾಡದೇ ಇದ್ರೆ ಅಭಿಮಾನ ಇರ್ತಿರ್ಲಿಲ್ಲ ಅರವತ್ತೇಳರಲ್ಲಿ ಹೋರಾಟ ಸರೋಜಿನಿ ಮಹಿಷಿ ವರದಿ ಯಾರದ ಕಾರಣ ಸೋಲಾಜಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಅಂತ ಹೇಳಿ ಹಗಲು ರಾತ್ರಿ ಹೋರಾಟ ಮಾಡಿದ್ದೇವೆ ಅದ್ರ ತರಬೇಕಾದವ್ರು ಯಾರು ಯಾರು ತರಬೇಕು ಸರ್ಕಾರ ನಾನು ಮುಖ್ಯಮಂತ್ರಿ ಆಗಿದ್ರೆ ಒಂದೇ ತಿಂಗಳಲ್ಲಿ ಜಾರಿ ಮಾಡ್ತಿದ್ದೆ ಅದಿಲ್ಲ ಆಗ್ತಾ ಇಲ್ಲ ಮೂವತ್ತು ವರ್ಷದಿಂದ ಅವರು ಮೂಲೆ ಗುಂಪಾಗಿ ಕಸಕ್ಕೆ ಇಟ್ಟಿದ್ದಾರೆ ಶಾಸನ ಸಭೆಯಲ್ಲಿ ಇದ್ದಾಗ ನಿತ್ಯ ನಿರಂತರವಾಗಿ ಹೋರಾಟ ಮಾಡಿದ್ದಾರೆ ವಟಾಳ್ ನಾಗರಾಜ್ ಅವರು ಒಂಟಿ ಸರಗ ದಿನನಿತ್ಯ ಬೆಂಗಳೂರಿನ ಬೀದಿಗಳಲ್ಲಿ ನಡೆಯುತ್ತೆ ಬುರುಡೆ ಇದೆಲ್ಲ ಅಪಪ್ರಚಾರ ಇದೆಲ್ಲ ಅವಿವೇಕ್ ಹೇಳ್ತಕ್ಕಂಥ ಮಾತು ಇಂಡಸ್ಟ್ರೀಲ್ ಅರ್ಪಿಸುವ ಫೇಸ್ ಟು ಫೇಸ್ ವಿರಾಮದ ನಂತರ